ಅಮ್ಮ ಅಮ್ಮ, ಅಣ್ಣನವರು ಇದುವರೆಗೂ ಬರಲಿಲ್ಲವಲ್ಲ. ಆಯ್ತು, ನೀವು ಊಟವನ್ನು ಮಾಡಿ. ಈ ಚಿತ್ರಾನ್ನಕ್ಕೆ ಅಣ್ಣನವರು ಬರುವಂತಿದೆ. ತಾಯಿ ತೆಗೆದುಕೊಳ್ಳಿ ತಾಯಿ, ಈ ವಸ್ತ್ರವನ್ನ, ಈ ಚೆರಟನ್ನ ಈ ಚಿತ್ರನಲ್ಲಿ ತೊಡಿಸಿ ತಾಯಿ. ಆಗ್ಲಿ ಅಣ್ಣ. ಅಣ್ಣ ಪೀಳೆತಿರಿ ನಡೆದು ಹೋಗೋಣ. ಬನ್ನಿ ತಾಯಿ, ಹೋಗೋಣ. ಅಣ್ಣ ಇದು ಯಾವ ದೇವಾಲಯ? ಇದು ವಿಷ್ಣುವಿನ ದೇವಾಲಯ ತಾಯಿ. ಹಾಗಾದರೆ ಈ ದೇವರೊಂದು ಸಾರಿ ಪ್ರಾರ್ಥಿಸಿ ಮುಂದಕ್ಕೆ ಹೋಗೋಣ ಅಣ್ಣ. ಹೇ ಅನಾಥ ರಕ್ಷಕ, ಆಪತ್ ಬಾಂಧವ, ಈ ಅನಾಥರ ಮರೆಯನ್ನಿಟ್ಟು ಕಾಪಾಡು ದೇವಾ, ಕಾಪಾಡು. ಅಣ್ಣ ನಡೀರಿ, ಹೋಗೋಣ. ಬನ್ನಿ ತಾಯಿ, ಹೋಗೋಣ. ನಾನೇ ಬೇಡುವೆ ಭಿಕ್ಷವ ನೀಡಿರಿ, ಮೂತಿ ಭಿಕ್ಷೆ. ನಾನೇ ಬೇಡುವೆ ಭಿಕ್ಷವ ನೀಡಿರಿ, ಭಾಗ್ಯವಂತರೇ ನೀವು ತಿರುಗನಿಗೆ. ಹಸುವಿನ ತೃಷೆಯಿಂದ ಬಳಲು ತಲೆಯುವೆ, ಹಸುವಿನ ತೃಷೆಯಿಂದ ಬಳಲು ತಲೆಯುವೆ, ಹಸುವಿನ ಕೂಗಿಗೆ
ಹಸುವಿನ ಕೂಸಿಗೆ ಬೀಜವನಿ ನಾನೇ ಬೇಡುವೆ ಬೀಜವನಿ ಭಾಗ್ಯವಂತರೇ ನೀವು ತಿರುಕನಿಗೆ ಭೂತ ಭಿಕ್ಷೋತಿ ದಾನವಂತರೇ ನೀವು ದಾನವ ಮಾಡಿ ದಾನವಂತರೆ ನೀವು ದಾನವ ಮಾಡಿ ತಿರಿ ತುಂಬ ಜೋಳಿಗೆ ಬಹುತಿ ಭಿಕ್ಷೋತಿ ತಿರಿ ತುಂಬ ಜೋಳಿಗೆ ಅರಿದೊಯ್ತು ನಾನೇ ಬೇಡುವೆ ಭಿಕ್ಷವನಿ ಭಾಗ್ಯವಂತರೆ ನೀವು ತಿರುಕನಿಗೆ ಪೂವತಿ ಭಿಕ್ಷೋಂತಿ ಶಿವ ಶಿವ ಕಂದೆ ಭಿಕ್ಷ ಶಿವ ಶಿವ ನಮ್ಮ ಭಿಕ್ಷ ಶಿವ ಶಿವ ಕಂದೆ ಭಿಕ್ಷ ಶಿವ ಶಿವ ನಮ್ಮ ಭಿಕ್ಷ ಸಿರಿ ತುಂಬ ಜೋಳಿಗೆ ಅರಿದೊಯ್ದು ಶಿವನೇ ನಾನೇ ಬೇಡುವೆ ಭಿಕ್ಷವನಿ ಭಾಗ್ಯವಂತರೆ ನೀವು ತಿರುಗಲಿಗೆ ಕುಡಿಯಕ್ಕ ಕುಡಿಕಣ್ಣ ಪೂವತಿ ಭಿಕ್ಷೆ ಹೊತ್ತಿ ಈ ನಿರ್ಭಾಗ್ಯನಾದ ಏನೋ ಕಟ್ಟಿ ಕುಡಿಯಕ್ಕ ಕುಡಿಯಣ್ಣ ಹಲವಾರು ದಿನಗಳಿಂದಲೂ ಹೊಟ್ಟೆಗೆ ಅನ್ನವಿಲ್ಲದೆ ಸಂಕಟ ಪಡುತ್ತಿರುವೆನು ಈ ನಿರ್ಭಾಗ್ಯನ ತಿರುಕನಿಗೆ ಕುಡಿ ಕುಡಿಯಣ್ಣ ಕುಡಿಯಪ್ಪ ಪೂವತಿ ಭಿಕ್ಷೆ ಹೊತ್ತಿ ಬಹುತಿ ಭಿಕ್ಷಾಂತಿ ಬರೀ ಅಲ್ಲಿ ಸೈಡ್ ಆಗಿರ್ತಾರ ಹಾಕಿ ಹಾಕಿ ಸಾ ಬಹುತಿ ಭಿಕ್ಷಾಂತಿ ಬಹುತಿ ಭಿಕ್ಷಾಂತಿ ಪರಮಾತ್ಮ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಯಾರಿಗೆ ಯಾರುಂಟು ಎರವಿನ ಸಾಂಬ ಸದಾಶಿವ ಸಾಂಬ ಸಾಂಬ ಸದಾಶಿವ ಸಾಂಬ ಶಿವ ಬಡತನವೆಂಬುದು ದರೆಯೋ ಶಾಶ್ವತ ಸಿರಿತನವೆಂಬುದು ಅಲ್ಪ ದಿನ
ಬಡತನವೆಂಬುದು ದರೆಯೋ ಶಾಶ್ವತ ತಿರಿತನವೆಂಬುದು ಅಲ್ಪ ದಿನ ಭಗವಂತನ ಮೇಲೆ ಭಾರವ ದೀಕ್ಷವ ನೀಡಿದಪ್ಪ ಬಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಇಲ್ಲಿ ದೊರೆತಿರುವ ಕೆಲವು ಕಾಸುಗಳಿಂದ ಹಲವು ದಿನವಾದರೂ ನನ್ನ ಜೀವನವನ್ನು ಸಾಗಿಸಬಹುದಲ್ಲ. ಇನ್ನು ಮುಂದಿನ ವೀದಿಗೆ ಹೋಗಿ ನೋಡುವೆನು. ಏನು ಬಿಸಿಲರಿ, ಏನು ಬಿಸಿಲರಿ, ಬಹಳ ಬಿಸಿಲು ನೋಡ್ರಿ. ಆಹಾ ಹಾ 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 ಹಾ, ಇಷ್ಟೊಂದು ಬಿಸಿಲು ನಾನು ಎಂದೂ ಕಾಣೆ. ಆ ಯಾರೋ ನಮ್ಮ ಪುರದ ಬಾಗಿಲ ಬಳಿಯಲ್ಲಿ ಮೂರು ಜನ ಅಪರಿಚಿತ ವ್ಯಕ್ತಿಗಳು ಕುಳಿತಿರುವಂತೆ ಕಾಣುತ್ತಿರುವುದು. ಮಧ್ಯಾಹ್ನ ಒಂದು ಗಂಟೆ ಬಂದವ್ರೆ, ನಾಲ್ಕು ಗಂಟೆ ಆಗಿದೆ ಕಾದವ್ರೆ, ಅವ್ರನ್ನ ಯಾರನ್ನು ಮಾತಾಡಿಸಿಲ್ಲ. ನಾನು ತೋಟಕ್ಕೆ ಹೋಗಿ ದಿಗ್ಗೆ ಮುಂದೆ ಈಗ ಮಾತಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಗುರುಗಳೇ, ಪಾಪ ಊಟ ಮಾಡಿದ್ವ ಬಿಟ್ಟಿದ್ವ ಕೇಳ್ತೀನಿ. ಅಯ್ಯ, ನೀವು ಯಾರು? ನಮ್ಮ ಪುರದ ಹೆಬ್ಬಾಗಿಲ ಬಳಿಯಲ್ಲಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಈ ರೀತಿಯಾಗಿ ಚಿಂತೆಯಿಂದಿರಲು ಕಾರಣವಾದರು ಏನ್ರಪ್ಪ? ಸ್ವಾಮಿ, ಈ ನನ್ನ ಮುದ್ದು ತಂಗಿಯನ್ನು ಮಾರೋದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋರು ಸ್ವಾಮಿ. ಏನು, ನಿನ್ನ ಮುದ್ದು ತಂಗಿಯನ್ನು ಮಾರುವುದಕ್ಕೋಸ್ಕರವಾಗಿ ಬಂದಿರುವೆ? ಹೌದು ಸ್ವಾಮಿ. ನಿನ್ನ ತಂಗಿಯನ್ನು ಏತಕ್ಕೋಸ್ಕರವಾಗಿ ಮಾರುವಪ್ಪ? ಋಣಬಾಧೆಗೋಸ್ಕರ ಮಾರುವನು ಸ್ವಾಮಿ. ಹೌದು ಸ್ವಾಮಿ. ನಿನಗೆ ತಂಗಿ ಹೇಳಿದ ಕೆಲಸವನ್ನೆಲ್ಲ ವಂಚನೆ ಮಾಡುವ? ಖಂಡಿತವಾಗಿಯೂ ಹೇಳಿದ ಕೆಲಸವನ್ನು ವಂಚನೆ ಇಲ್ಲದೆ ಮಾಡುವಳು ಸ್ವಾಮಿ. ಹಾಗಾದರೆ ಏಕೆ ಕ್ರಮೇನಪ್ಪ? ಸ್ವಾಮಿ, 12 ವರವಾಗುವುದು ಸ್ವಾಮಿ. 12 ವರ? ಹೌದು ಸ್ವಾಮಿ. ಒಂದು ವರಗವನ್ನು ಕೊಡುತ್ತೇನೆ, ಕೊಡುವೆಯೋ? ಎಲ್ಲಿ ಆದರೂ ಉಂಟ ಸ್ವಾಮಿ, ಕೇವಲ ಒಂದು ವರಗಳಿಗೆ. ಖಂಡಿತವಾಗಿಯೂ ಆಗುವುದಿಲ್ಲ ಸ್ವಾಮಿ. ಹೋಗಲಿ, ಎರಡು ವರ ಆಗುವುದಿಲ್ಲ ಸ್ವಾಮಿ. ನೋಡಿ, ನನಗೂ ಯಾಕೋ ಅಯ್ಯೋ ಅನ್ಸುತ್ತೆ. ಮೂರು ವರ ಕೊಡ್ತೇನೆ, ಕೊಡುವುದಾದ್ರೆ ಆಗುವುದಿಲ್ಲ ಸ್ವಾಮಿ. ಅಮ್ಮ, ಈ ಮೂರು ವರಗಳಿಗೆ ವಿಪರಿಗೆ ನನ್ನ ಮಾರುಬಿಡಿ ಅಡ್ಡ ಸ್ವಾಮಿ. ಮೂರು ವರಗಳನ್ನೇ ಕೊಟ್ಟು ಬಿಡಿ ಸ್ವಾಮಿ. ಇದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳ್ರಿ ಅಂತ ಕೊಟ್ಟಿದ್ದೆ ಕೊಡು ಅನ್ನಂಗಾಯ್ತು. ನಮಗೂ ಕೆಲಸ ಇಲ್ಲ, ಇವನಿಗೂ ಕೆಲಸ ಇಲ್ಲ, ಇವನ್ ಕೆಲಸ ಇಲ್ಲ ಅಂತ ನನ್ನ ಕೆಲಸ ಹಾಳು ಮಾಡ್ಕೊಬೇಕು. ಬೇರೆ ಬಾರೋ, ಇಲ್ಲಿ ಬಾರೋ, ಸ್ವಲ್ಪ ಹತ್ರ ಬಾರೋ. ಆ ಇದು ಒಂದನೇ ವರಗ. ಅದಲ್ಲಿ ಸ್ವಾಮಿ ಜೋಪಾನ ಮಾಡಿಕೊಳ್ಳು. ಏ, ಕಳ್ಳರ ಕಾಟ ಜಾಸ್ತಿ, ಕಾಲ ಕೆಟ್ಟೋಗ್ಬಿಟ್ಟದು. ರಮ ಇಲ್ಲ ಕಣೋ, ಎಲ್ಲ ಕೂಲಿ ಹೇಳಿ ತಿಂದ್ಬಿಟ್ರು. ಎಷ್ಟು ಬೇಕಾದ್ರೂ ಯಾರ ಮನೆ ಮಾಡಿದ್ರು ಸ್ವಾಮಿ. ತಗೊಳ್ಳು ಇನ್ನೊಂದು ರಕವನ್ನ, ನಿನ್ನ ತಂಗಿಯನ್ನು ಕರೆದುಕೊಂಡು ನಮ್ಮ ಮನೆ ಹತ್ತಿರ ಬಿಡು ಸ್ವಾಮಿ. ನಮಗೆ ಬಹಳ ಕೆಲಸವಿರುವುದು, ಮೂರು ವರಗಳನ್ನೇ ಇಲ್ಲಿ ಕೊಟ್ಟು ಬಿಡಿ ಸ್ವಾಮಿ. ನಾನೇ ಕೆಲಸ ಬಿಲ್ದ ಮಾಡ್ಕೊಂಡವನು ಅವನು. ಹಾಗಲಿ ಸ್ವಾಮಿ. ಲೇ, ನನಗೂ ಕೆಲಸ ಇದೆಯೋ? ಇದ್ರೂ ಇರ್ಬೋದು. ನಂದು ಸಿಕ್ಕಾಪಟ್ಟೆ ಐತಿ. ಹೌದು. ಏನ್ ಹೇಳು? ಕೆಲಸ, ಆಸ್ತಿ, ಆಸ್ತಿ. ಹಾಗಾಗಿ ದುಡ್ಡು ಇಲ್ವೋ ನನ್ನ ಹತ್ರ? ಮನೆ ಹತ್ರ ಬರ ಕೊಡ್ತೀನಿ. ಇಲ್ಲ ಸ್ವಾಮಿ, ಸ್ವಾಮಿ ಎಲ್ಲ ಇರೋ ಸ್ವಾಮಿ. ಆಗಲಿ ಸ್ವಾಮಿ. ಸಾಲ ಮಾಡೋ ಅಭ್ಯಾಸ ಇಲ್ವೋ? ಜೇಬಲ್ಲಿ ದುಡ್ಡಿಲ್ಲ ಕಣೋ, ನನ್ನ ಯಾಕೋ ಪ್ರಾಣ ತಿಂತೀಯ ನೋಡಿ. ಇಲ್ವಲೇ, ನಿಮ್ ಬಾರ, ನಿಮ್ ಬಾರ, ಇಲ್ಲಿ ನಿಮ್ ಬಾರ, ಮನೆ ಹತ್ರ ಹೋಗಂ ಬಾರೋದಿನ ಹಣ ಕೊಡ್ತೀನಿ.
ಬಾರೋ ಖಂಡಿತವಾಗುವುದು ಇಲ್ಲೇ ಕೊಟ್ಟು ನೋಡಿ ಸ್ವಾಮಿ. ಇದು ಸರಿಕೊಂಬಿಟ್ಟೈತಿ ಈ ಕಡೆಗೆ. ಅಯ್ಯೋ ತೆಗೆದಕೋ ನಿನ್ನ ಮೂರು ವಾರ ಜೀವಗೀವ ಬಿಟ್ಟಿ ಸ್ವಾಮಿ. ಹಾಗಲ್ಲಿ ಸ್ವಾಮಿ ಕಳಿಸಿಕೊಡುವೆ. ಜಾಗ್ರತೆ ಕಳಿಸಬೇಕು. ಕಳಿಸಿಕೊಡುವೆ ಅನ್ನೋ ಸ್ವಾಮಿ ಅಮ್ಮ ಈ ಕಡೆ. ಹೋಗುವೆ ಯಾ ತಂಗಿ ಈ ಒಡೆಯರ ಮನೆಗೀಗ ಅಮ್ಮ. ಹೋಗುವೆ ಯಾ ತಂಗಿ ಈ ಒಡೆಯರ ಮನೆಗೀಗ ಒಡೆಯರ ಮನೆಯಲ್ಲಿ ನನ್ನನ್ನು ನೀನು ಮರೆಯಬೇಡಮ್ಮ ಅಮ್ಮ ಮರೆಯಬೇಡಮ್ಮ. ಹೋಗುವೆಯ ತಂಗಿ ನೀ ಒಡೆಯರ ನಡೆದುಕೊಳ್ಳುವೆನು ಹೋಗುವೆನು ಅಣ್ಣ ನಾ ಒಡೆಯರ ಮನೆಗೀಗ ದೊಡ್ಡ. ನಾವಿನ್ನು ಹೋಗಿ ಬರ್ವಿ. ಹೋಗೋ ಹೋಗೋ ಸಾಕು ಹೋಗೋ ಹೋಗ. ಏನ್ ಸೀಮೆ ಗೆಲ್ಲದ್ದು ಅಂತ ಆಡ್ಕೊಂಡ್ಕೊಂತಾವ್ ನಿನ್ ಅಮ್ಮ. ಸ್ವಾಮಿ ಇದೇ ನಮ್ಮ ನಮ್ಮನೆ ಅರಮನೆ ಅಂತ ಮನೆ ಬಹುದೊಡ್ಡವಾದ ಮನೆ ಬೇಕಾದಷ್ಟು ಬಾಗಿಲು ಒಂದು ಎರಡೆಲ್ಲ ನೋಡು. ಇವರೆಲ್ಲ ನಮ್ಮನೆ ಕೆಲಸದಾಳು. ಇವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದೂ ತಿಳಿಯಲ್ಲ. ನಂದು ಸಿಕ್ಕಾಪಟ್ಟೆ ಸಂಸಾರ ಸಿಕ್ಕಾಪಟ್ಟೆ ಆಸ್ತಿ ಇರೋ ನಮ್ಮ ಮಗ. ಒಂದ್ ದಿಸೆಲ್ಲ ತಿರಿಕೊಂಡ್ಬಂದ್ರು ನನ್ನ ಆಸ್ತಿ ಸುತ್ತಾಕಾಗಲ್ಲ. ಹಾಗಾಗಿ ಮನೆ ಮಠ ನೋಡ್ಕೊಳಕ್ಕೆ ಬೇಕಾಗಿತ್ತು. ನಾನು ಹಿಂಗೆ ಬಂದೆ ನೀವು ಹಿಂಗೆ ಬಂದ್ರೆ ಏನೋ ಋಣಾನು ಬಂದ ನೀವು ಬಂದ್ರೆ ನಮ್ಮ ಮನೆ ಒಳಗಡೆ ಇರಲಿ ಭಾಳ ಸಂತೋಷ. ಈಗ ನೋಡಮ್ಮ ನನಗೊಬ್ಬ ಮಗ ಇದ್ದಾನೆ ಅವನ ಹೆಸರು ದಂಡಪಾಲ ಎಂಬುದಾಗಿ. ನಾನು ಬಹಳ ಚೆನ್ನಾಗಿ ಸಾಕಿದ್ದೀನಮ್ಮ ಅವನಂತೂ. ತಾಯಿ ಇಲ್ಲ ತಬ್ಬಲಿ ಅನ್ನೋ ಕೊರತೆನ ನೀಗಿಸಿಬಿಟ್ಟಿದ್ದೀನಿ. ಹಾಗಾಗಿ ಅವನ ಕರೆದು ಪರಿಚಯ ಮಾಡಿ ನೀನೇನೇನು ಕೆಲಸ ಮಾಡಬೇಕು ಅನ್ನೋದು ನನ್ನ ಮಗ ಹೇಳ್ತಾನೆ. ನೀನು ಅಲ್ಲಿವರೆಗೂ ಒಳಗಡೆ ಹೋಗಿ ನೋಡು, ಎಲ್ಲ ಕಸ ಕಡ್ಡಿ ಬಹಳ ಬಿದ್ದಿರ್ಬೋದು, ಇದನ್ನೆಲ್ಲ ಸ್ವಚ್ಛ ಮಾಡು. ಆಮೇಲೆ ಸ್ವಾಮಿ ಆಮೇಲೆ ಇವ್ರ ಬಗ್ಗೆ ಭಾಳ ಹುಷಾರಾಗಿರ್ಬೋದು. ಇವ್ರು ಯಾವಾಗ ಯಾವ್ಯಾವ ಬಾಕ್ಲಾಗ ಬರ್ತಾರೆ ಅಂತ ಗೊತ್ತಿಲ್ಲ ನೋಡು. ಮುಂದದ ಬಾಕಲ ಮಾತ್ರ ತೆಗ್ದಿರ್ಬೇಕು, ಹಿಂದಾಗೆಲ್ಲ ಮುಚ್ಚಿರ್ಬೇಕು. ಆಗ್ಲಿ ಹೋಗ್ ಹೋಗ್ ಒಳಗಡೆ ಹೋಗ್. ಆಹಾ ಅಲ್ಲಿ ಟೇಜ್ ಮಾಡ್ಕೋ. ಪರವಾಗಿಲ್ಲ, ಈಗ ಸ್ವಲ್ಪ ನನಗೂ ಸಮಾಧಾನ ಆಯ್ತು ನೋಡ್ರಿ. ಯಾಕೆಂದ್ರೆ ಎಣ್ಣಿಲ್ಲದ ಮನೆ ಕಸ ಕಡ್ಡಿ ಮುಸ್ರೆ ತೆಗಿಯಕ್ಕೆ ಬೇಕಾಗಿತ್ತು ನೋಡ್ರಿ. ನನಗೊಬ್ಬ ಮಗ ಇದ್ದಾನೆ,
ಮಗ ಅಂದ್ರೆ ಹೆಂಗೆ ಅಂದ್ರೆ ನಾನ್ ಹೆಂಗಿದೀನಿ ನೋಡ್ರಿ, ತೊಳೆದ್ ಕೆಂಟಿದ್ದಂಗೆ. ಅದು ಹುಟ್ಟದೆ ಅಮಾವಾಸ್ಯ ಹುಟ್ಟಿದ್ದು. ಅಯ್ಯೋ ರಾಮ, ನಾನು ಅದಕ್ಕೆ ಬಡಬಾ ಪಡಬಾರ್ದು, ಕಷ್ಟಪಟ್ಟೆ ಬಿಡ್ರಿ ಮುಂದಕ್ಕೆ ಹಾಕ್ಬೇಕು ಅಂತ ನಮ್ಮ ಮನೆಯವ್ರು ಕೇಳಲಿಲ್ಲ. ಬೇಡ ಕಣಮ್ಮ ಅಮಾವಾಸ್ಯೆ ಇದು ಕಪ್ಪಾಗಿ ಹುಟ್ಟಿಬಿಡ್ತದೆ, ಮುಂದೆ ಭಾಳ ಕಷ್ಟಕ್ಕೆ ಬರ್ತದೆ ಅಂತ ಹೇಳಿದೆ. ಏನಾರು ಮಾಡಿ ಡಾಕ್ಟ್ರ್, ಏನಾರು ಮಾಡಿ ಮುಂದೆ ಒಂದು ದಿವಸ ಮುಂದಕ್ಕೆ ಹಾಕಮ್ಮ ಅಂದೆ. ಅಪ್ಪ ಹಾಕ್ಲಿಲ್ಲ ಕಣೋ, ಬಂದ್ಬಿಟ್ಟ ಭೂಮಿಗೆ ಭಗವಂತ ಬಂದಂಗೆ. ಭಗವಂತ ಬಂದಂಗೆ ಇವನೇನೋ ಬಂದ, ಆ ತಾಯಿ ನಮ್ಮವ್ವ ಇವನು ನನ್ನ ಕೈ ಕೊಟ್ಟು ಶಿವನ ಪದ ಸೇರ್ಕೊಂಬಿಟ್ಲು. ಅಲ್ಲಿಂದ ಇಲ್ಲಿವರೆಗೂ ನಾನು ಪಟ್ಟು ಕಷ್ಟ ಅಷ್ಟಿಷ್ಟಲ್ಲ ಅಣ್ಣ, ಹುಡುಗಾಟ ಬನ್ನ ಅಣ್ಣ. ಮಕ್ಕಳ ಸಾಕೋದು ಹೆಣ್ಣಿಗೆ ಸರಿ, ಗಂಡಸರು ಮಾಡಿ ನೋಡಿ ನಿಂಗೆ ಗೊತ್ತಾದದ್ ನಿಂಗೆ. ಆಹಾ ಸೌಲಭ್ಯನಾಗಿ ಹೇಳಿಬಿಡ್ತೀಯಲ್ಲ ಕುಂತ್ಕೊಂಡು. ಅದೇಯ ನನಗಲ್ವಾ, ನಾನು ಟೋಪಿ ತೆಗೆದ್ರೆ ಗೊತ್ತಾದದೆ ನಾನು ಬೇಡ ಸೋಮಕು, ನಿನಗೆ ಗೊತ್ತಾಗಲ್ಲ ನನ್ನ ಕಷ್ಟ. ಕರಿತೀನಿ, ಯಾರೂ ನಗಬೇಡಿ, ನನ್ನ ಮಗನ ನೋಡಿ ಹೇಳೋದೆಲ್ಲ ಹೇಳಿಬಿಟ್ಟಿದ್ದೀನಿ. ದಯಮಾಡಿ ನಿಮಗೆ ಕೈ ಮುಗಿದು ಇನ್ನೊಂದ್ಸರಿ ಕೇಳ್ಕೊಂತೀನಿ, ನನ್ನ ಮಗನ ನೋಡಿ ನಗಬೇಡಿ. ನೀವೇನೋ ನಕ್ಕರೆ ಅವನು ಹತ್ತು ಬಿಡ್ತಾನೆ. ಲೇ ದಡ್ಡು ದಂಡಪಾಲು ಅಪ್ಪ ಅಪ್ಪ ಅಪ್ಪ, ನೀನೇನೋ ಮಾಡಿದೀಯ ನನ್ನ ಮಗನಿಗೆ. ನೆನ್ನೆ ದಿವಸ ನಿನ್ನ ಜೊತೆಗೆ ಹೋಗ್ತಾ ಇದ್ದ ನೋಡಿದೆ ನಾನು, ನೋಡಿ ನೀನು ಟವಲ್ ಕಟ್ಟಿದ್ಯಲ್ಲ, ಇದೇ ಟವಲ್ ಇತ್ತು ನೋಡಿ ನಿನ್ನ ತಲೆ ಮೇಲೆ. ನೀನೇನೋ ಮಾಡಿದೀಯ ನನ್ನ ಮಗ ಅಳ್ತಾವನು, ಈಗ ನಾನು ಏನು ಮಾಡ್ಬೇಕು ಹೇಳು. ಈಗ ಅವನು ಬಿಡ್ತಾನಾ? ಲೇ ಪುಟ್ಟ ಅಪ್ಪ ತಂದೆ ತಂದೆ ನೀನೇನಪ್ಪ, ಅನುಮಾನ ನಿನಗೆ ಕಪ್ಪ. ನನ್ನ ತಂದೆ ನೀನೇನಪ್ಪ ಯಾರಪ್ಪ ಅಪ್ಪ. ಲೇ ಲೇ ಎಲ್ಲಿದೆಯೋ ಇಲ್ಲ ಬಾರೋ ತಂದ ಅಪ್ಪ ಅಪ್ಪ. ಬೇಕಾಗಿತ್ತಂದ್ರೆ ಇದು ನನಗೆ ಸದಾಶಿವ ಬೇಕಾಗಿತ್ತಂದ್ರೆ ನನಗೆ ಇದು ಅಪ್ಪ. ನೀನ್ ಕಾಲಿ ಬಿಡ್ತೀನಿ ಸಂಕೂರ ಹಂಗ ಅನ್ಬೇಡ. ಉಕನಣೆ ಗುಂಡೆ ತಗಿತೀವ್ರೆ ಕಣಪ್ಪ ನಮ್ಮ ಅವ್ಗೆ. ಅಪ್ಪ ಮಗನೇ ಇದ್ಯಾವಾಗ ಹಾಕ್ಯಂಡು ವಾಲ್ಗ ಮಾಡದ? ಅದ್ಯಾಕೆ ಹಂಚಿಸ್ತೀಯ? ಅಲ್ಲ ಇದು ನಾನು ನೀನು ಅರೆ ಬಡಿ ಹಾಕ್ಯಂಡು ಹಾಕ್ಯಂಬಿಟ್ಟಿದ್ಯೋ ಅಂತ ನಾನು ಮಗ ಅಂದ್ರೆ ಹಿಂಗೆ ಸಿಂಬಳ ತೆಗೆದು ರಸ್ತೆ ಮೇಲೆ ಬಿಸಾಕೋದು ನನ್ನ ಮೇಲೆ ಹಾಕ್ತಾ ಇದೆಯಲ್ಲೋ ಚೂತ್ರ ಮುಂಡದೆ. ನಮ್ಮವ್ ಇದ್ರೆ ನಾನು ಹಿಂಗೆ ಬಿಟ್ಕೋತಿದ್ಲೇ. ನೋಡು ನಾನು ನೀನು ಏನ್ ಹೇಳಿದ್ರು ಕೇಳ್ತೀನಿ, ನನ್ನ ಹೆಂಡತಿ ಗ್ಯಾಪ್ನ ಮಾತ್ರ ಮಾಡ್ಬಿಡಕ್ ಕಣೋ, ನಾನು ತಡ್ಕಡಕ್ಕಾಗಲ್ಲ ಕಣೋ. ಆಯ್ತಗ ನಮ್ಮ ಅವ್ ಇದ್ರು ನಾನು ಹಿಂಗೆ ಮದುವೆ ಮಾಡ್ದಲ್ಲ ಹಿಂಗೆ ಬಿಟ್ಕೊಂಡ್ ಹೇಳ್ತಿರೋದು ನಂಗೆ ತಡ್ಕೊಳಕ್ ಆಗಲ್ಲ. ತಡ್ಕೊಳಕ್ ಆಗದಲ್ಲಯ್ಯ, ತಾನು ಗುಂಡಿ ತಕ್ಕಿ ತಾಯಿ ಕಿತ್ಕೊಳಕ್ಕಯ್ಯ. ಇವ್ರ ವಾಣಿ ಬಸ್ ಹತ್ತಿ ಹತ್ತಿ ದೊಡ್ಡದು ಬೆಳ್ಳಪುರಕ್ಕೆ ಹೋಗಿ ಸಾಯ್ತೇ. ನಾನು ವಾಣಿ ಬಸ್ ಹತ್ತಿದ್ ನಿನಗೆ ಯಾರೋ ಹೇಳಿದ್ದು? ಕೆಂಪ್ಟವಲ್ಲು ಆಹಾ, ನಾನು ಅಂದ್ಕೊಂಡೆ ನಿಂದೆ ಕೆಲಸ ಅಂತ. ನಾನು ಹತ್ತಿನಲ್ಲ ವಾಣಿ ಬಸ್ಸು, ನೀನ್ ಯಾಕೆ ಹೋಗಿದ್ದೆ ಅವಕಾಯಿ ನೋಡಿಕೊಂಡಲ್ಲಿ?
ನಿನ್ನ ಮುಂಚ್ಕೊಳಕ್ ಬಂದ್ ನನ್ ಮಗನಿಗೆ ಹೇಳಿಬಿಟ್ಟು ನನ್ ಸಂಸಾರಕ್ಕೆ ಉಳಿಯಂಡಪ್ಪ. ಇಲ್ಲ ಹೇಳ ಅವನೇ ತುಳ್ಳು ಹೇಳಲ್ಲ. ಏನಪ್ಪ ಅವನೇ ತುಳ್ಳು ಹೇಳಲ್ಲ ಬಿಡು. ಲೇ ಅವನೇ ತುಳ್ಳು ಹೇಳಲ್ಲ ಅಂದೆ. ಓ ರಾಮ, ಕನ್ನಡ ಕೊಲೆ ಮಾಡ್ಬಾರ್ದು, ನಮ್ದು ಕರ್ನಾಟಕ ಕಣ. ಅದೇ ಈಗ ಮಣಿ ಬಸ್ ಹತ್ತಿ ಹೋಗಿದ್ ನಾನು, ಅದಕ್ಕೆಲ್ಲ ಹೋಗ್ಲಿಲ್ಲ. ನಾನು ಹೋಗಿದ್ದೆ ಬೇರೆ, ಅವ್ರು ತಿಳ್ಕೊಂಡಿರೋದೆ ಬೇರೆ, ಅವ್ರು ನೋಡಿರೋದೆ ಬೇರೆ. ಹೆಂಗ್ ಹೋಗಿದ್ದೆ? ಈಗ ಕರೆಕ್ಟ್ ಹೋಗಿದ್ದೆ. ಈಗ ಏನ್ ಮಾಡೋಣ ಇವಾಗೆ? ಅಲ್ಲ ನನ್ ಮದುವೆ ಮಾಡ್ತೀನಿ ಅಂಗಡಿ ಮಾಡ್ತೀನಿ ಬಿಡು. ಯಾವಾಗ? ಮುಂದಕ್ಕೆ. ಹಂಗ್ ಮಾತ್ರ ಮಾಡಕ್ ಹೋಗ ಅಂದ್ರೆ ಮುಂದಿನ ಸಾಲಿಗೆ ನಿನ್ನ ಮದುವೆ ನಾನು ಬಹಳ ಅದ್ದೂರಿಯಾಗಿ ಮಾಡ್ತೀನಿ ಮಗನೇ. ಹೌದಾ? ನಾನು ಏಂದ್ರ ಕಡಿಮೆ ಆಗಿದೆ ಗಣಪತಿ? ಏಂದ್ರ ಕಡಿಮೆ ಆಗಿದ್ಯಪ್ಪ, ದುಂಡ್ ದುಂಡಾಗಿದ್ದೀಯಾ, ದಪ್ಪ ದಪ್ಪನಾಗಿದ್ದೀಯಾ, ಒಳ್ಳೆ ಬಟ್ಟೆ ಹಾಕಿದೀಯಾ, ನನ್ನಂತೆ ಪೇಟ ಹಾಕಿದೀಯಾ, ನೋಡಿ ನಿನಗೇನು ಕಡಿಮೆ ಆಗ್ಯದು? ಅಲ್ಲ ನಂಗೆ ತಂಗಿತ ಬರ್ತದ? ತಂಗ್ಲಿಟ್ಟು. ಏ ಕಲ್ಲ ತಂಗೀತ. ಏಯ್ ಸಂಗೀತ ಅಲ್ಲ ಅದು ಸಂಗೀತ. ಉಚ್ಚೆ ಪಟ್ಟಣ ಅಪ್ಪ ಅಪ್ಪ, ಅದು ಉಚ್ಚೆ ಅಲ್ಲ ಕಣ, ನೃತ್ಯ ನೃತ್ಯ ಕಲ್ಲ ಉಚ್ಚ ನೃತ್ಯ 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 ಮತ್ತೆ ಹಂಗೇಳು ಹಂಗೇಳು. ನಂಗೆ ಏನ್ ತಿಳಿದಪ್ಪ ನೀ ಎಲ್ಲ ಈಗ ನಿನಗೆ ಸಂಗೀತನು ಬರುತ್ತೋ? ಅಯ್ಯ ನಿನ್ನ ಗುರುಗಳಾರಯ್ಯ ಅಟ್ಕೆ ಮತ್ತಿರೋದು ಅದೇನೋ ಸ್ವಾಟ್ಗೂ ಆಗಿದೆ ಸ್ವಾಟ್ಗೂ ಆಗಿದೆ ಅಂತದಲ್ಲ ವಾಂಚೆ. ಯವ್ವ ನಿನ್ ಕಾಲಿ ಬಿಡ್ತೀನಿ ಸುಮ್ಕುರ, ನನ್ಗೆ ಈಗಲೇ ಹಾಕಾಗ ಹೋಗಿದೆ ಬಡ್ಕೊಂಡ್ ಬಡ್ಕೊಂಡು. ಅದೇನ್ ಸ್ವಾಟ್ಗೂ ಆಗಿದೆ ಪಂಜೆ ನಂದು? ನೀನ್ ಯಾಕಂದೆ ಈಗ ನಾನು ಏನಂತ ಹೇಳಿಕಲ್ಲಿ ಅವನಿಗೆ? ಜನಗಳೆಲ್ಲ ಆಡ್ಕೊಂಡಂಗಾದ್ರು ನನ್ ಬಾಲು ಪಾಪ. ಈಗ ನನ್ ಸಂಗೀತ ಕಲ್ತಲ್ಲ, ನಿನ್ ಗುರುಗಳು ಯಾರು? ಶ್ರೀ 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 ಚಿತ್ರಲಿಂಗ ಮಹಾ ಪ್ರಭುಗಳು ಗುರುದೇವರಿ ನಮೋ ನಮಃ. ರಾಮ 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 ರಾಮ. ನಂಗ ಯಾವ್ಯಾವ ರಾಗವೋ ನಾಲ್ಕು ದಾಗ ಬರ್ತದೆ. ನಾಲ್ಕು ಬರ್ತದೆ. ನಾಲ್ಕನೇ ತಾಳ ಅಲ್ಲೇ ಅದು ಬಿಡ್ತು. ನಾಲ್ಕು ರಾಗ ಯಾವ್ಯಾವ್ದು? ಅಂತದನ್ನಿ ತತ್ತಾರೆ ತತ್ತಾರೆ. ಹಿಂಗೆ ಆಡಿರಿ ಇಬ್ರು ಸೇರ್ಕೊಂಡು ಎಡೆಮಟ್ಟೆ ನಾಮ ಹಾಕೊಂಡ್ ಬರ್ದ ಇನ್ನೇನ್ ಮಾಡ್ತಾರೆ? ಅಮ್ಮತ್ತಾರೆ ಕಲ್ಲ ಅಂಸದನ್ನಿ ಅಂಸದನಿ. ಓಹೋ ನೀನ್ ಹಿಂಗ್ ಬರ್ತಾ ಇದ್ಯೋ. ಹಂಸಧ್ವನಿ ರಾಗ ಕಲ್ಮಾದಿ ನೋಡು, ನಿನ್ ಕೈ ಮುಗಿದ್ ಬಿಡ್ತೀನಿ. ನಾನು ಎಲ್ಲಾರ ಕಷ್ಟದ ಹುಡುಕಿ ತಂದು ಮದುವೆ ಮಾಡ್ತೀನಿ. ಕಣ್ಣು ಮಾತ್ರ ಹೊಡಿಬೇಡ. ಏ ಕಲ್ಲ ಕಲ್ಮಾದಿ ಕಲ್ಮಾದಿ. ಏ ಅದು ಕಲ್ಮಾಡಿ ಅಲ್ವೋ ಕಲ್ಯಾಣಿ ಕಲ್ಯಾಣಿ ಮಲಹದಿ. ಅಪ್ಪ ರಾಮ ಇಲ್ಲಿ ಯಾರಿಗೂ ಬಂದಿಲ್ಕೊಂಡು ಮಲರೋಗ, ಇವ್ರಿಗೆ ಯಾರಿಗೂ ಬರೋದು ಬೇಡ. ಬರಂಗಿದ್ರೆ ಬಂದ್ಬಿಡೋದು, ಅದೆಲ್ಲ ಬಂದು ಹೋಗ್ಬಿಡೋದು, ಇನ್ನು ಬರೋದು ಬೇಡ. ಮಲ ಮಲಹದಿ. ಅಯ್ಯೋ ಹಾಗೆ ಹೇಳೋ ಮಲಹರಿ ರಾಗ. ಬಿಲಹರಿ. ಯವ್ವ ಬಿಲಹರಿ ಅಲ್ಲ. ಅಯ್ಯೋ ರಾಮ ಭಗವಾನ ಅನ್ನ ಎಂತೆಂತ ರಾಗ ಹುಡಿಕೊಂಡಿದ್ಯೋ. ಒಂದೇ ಒಂದ್ ಆತಿನ್ ಕೇಳ್ಕೋ. ಶಿವ 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 ನೀನ್ ನೋಡ್ತಾ ಇದ್ರೆ ಗಣ ಶ್ಯಾಮ ಸುಂದರ ಶ್ಯಾಮ ಸುಂದರ
ಮಾಡರ ನವಲೋಕ ಸಾಗರ. ಶಬಾಷ್ ನನ್ನ ಮಗನೇ. ಹೆಂಗ್ ನಾನು ನನ್ನ ಮಗನಾಗಿ ಜನ್ಮ ತಾಳಿದ್ಕೋ ನೀನು ಸಾರ್ಥಕ ಆಯ್ತುಕೋ. ಅದು ಒಂದು ಬಿಡು, ಅದೇನು ನಿನ್ನ ಕೈ ನಂಗೆ ಹಂಗಂದೇ ಒಳ್ಳೆದು. ಯಪ್ಪ ಡಾಗ ನಮ್ಮೂರು ಪಕ್ಕ ಚರ್ಚಟ್ಟೆ ಹಳ್ಳಿ ಅಂತಿದ್ದ ನೆಟ್ಕ ಏನಮ್ಮಂತ ಅಂತ ಜೋಯ್ತಾನೆ ಅಂದ ನಮ್ಮ ಬೆಳಗ್ಗೆ ಹೊರಟ್ರಿ. ನಂಗೆ ಹಂಗಂದೇ ಒಳ್ಳೆದು. ಓಹೋ ಹಿಂಗೆ. ಹ್ಞೂ ಇದು ಗದ್ದೆ ಬೈಲಾಗ ರಾಟೆ ಹೊಡೆದಂಗೆ ಹಿಂಗಂದು ಹಿಂಗಂದು ಹಿಂಗಂದ್ರೆ ಡಗ್ 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 ಗದ್ದಿತ್ತಲ್ಲ ಹಾಗೆ ಹಂಗೆ. ಓಹೋ ನಂಗೆ ಹಿಂಗಂದೆ ಹಿಂಗೆ ಬರ್ತದ ಒಬ್ಬೊಬ್ಬು ನಿಂಬಿಯ ವನದ ಮ್ಯಾಗ ಇಕ್ಕಂಡ್ರೆ ಒಳ್ಳೇದು. ಏ ಹೊಡ್ಬನ್ನಿ 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 ಅಲ್ಲ ಅಲ್ಲ ದಾಗ ಹಂಗಂದೆ ಅವ್ರಿಗೆ ಒಬ್ಬೊಬ್ಬಗೂ ನಂದು ಉತ್ತರ ದೂದಿ ಹಂಗ ನಾನೆಲ್ಲೋ ಕಿವಿ ಇಕ್ಕಂಡ್ರೆಲ್ಲ ಹೊಡ್ಬತ್ತಾರೇನೋ ಅಂದ್ಕೊಂಡಿದ್ದೆ. ಇಲ್ಲ ಆಮೇಲೆ ಮುಟ್ಟೆ ಮಾಡ್ತೀನ ಇದನ್ನು ಮಾಡ್ತೀಯ ಇಷ್ಟೆಲ್ಲ ಮಾಡ್ತೀನಿ ನಂಗೆ ಏನಕ್ಕೆ ಬಂದ ಮಾಡ್ತೀನಲ್ಲ. ಡೇಯ್ ನಾನು ಹೋದ ಕಡೆಗೆಲ್ಲ ಕೇಳ್ಕೊಂಡ್ ಮುಂದೆ ಕಣೋ. ಏನಂತ ಮೊನ್ನೆ ಮಣ್ಣಮ್ಮನ ಜಾತ್ರೆಗೆ ಹೋಗಿದ್ದೆ ಮಾನಾಡ್ ಜನ ಕೇಳ್ದೆ ಏನಂತ ಆ ಬೀದಾಗ ಹೋದೆ ಈ ಬೀದಾಗ ಹೋದೆ ಈ ಬೀದಾಗ ಬಂದೆ ನನಗೊಂದ್ ಹೆಣ್ಣು ಬೇಕು ಕೊಡ್ತೀರಾ ನನಗೊಂದ್ ಹೆಣ್ಣು ಬೇಕು ಕೊಡ್ತೀರಾ ಅಂತ ಕೇಳಿದ್ರ ಇವನ್ಗೆ ಎಲ್ಲಿ ಕೇಳಿದ್ರಿ ಅದನ್ನ ಕೊಡ್ತಾನಂದಿ. ಲೇ ನನಗೆ ಅಂದ್ರೆ ನನ್ನ ಕುಟುಂಬಕ್ಕೆ ಅಂತ ಅರ್ಥ ಅಂದ್ರೆ ನನ್ನ ಮಗನಿಗೆ ಅಂತ ಅರ್ಥ ನೀನ್ ಏನೇನು ಅರ್ಥ ಇಸ್ಕಂತೀಯಲ್ಲ. ಅಯ್ಯೋ ನನಗೆ ಕೇಳಿದೆ ಈ ಜೊತೆಗೆ ಆರದ ಕೊಚ್ಚು ಬಿಟ್ಟದು ಕೇಳಪ್ಪ ಕೇಳನ ಕೇಳ ಅಕ್ಕಯ್ಯ ಅಕ್ಕಯ್ಯ ಕೊಟ್ಟಿರ ನಿಮ್ಮ ಮಗಳ ನನಗೆ ಅಕ್ಕಯ್ಯ ಕೊಟ್ಟಿರ ಅಕ್ಕಯ್ಯ ಕೊಟ್ಟಿರ ನೀನೇ ಅವಾಗ ಬಂದಪ್ಪ ಈ ಕಜ್ಜಿಕೆ. ಲೇ ನೋಡು ಈ ತರ ಮರ್ಯಾದೆ ಕಳೆಯಬಾರ್ದು ಸಭೆ ಒಳಗಡೆ. ನೋಡು ಅವಕ ಎಲ್ಲ ಕೈ ಎತ್ತೆ ಬಿಟ್ಟೆಲ್ಲ ಯಾರು ಅನ್ಕೊಂಡಿದ್ಯೋ ಯಾರು ನಮ್ಮನೆ ಕೆಲಸದ ಆಳು ಹಂಗನ್ನು ಬರ್ತದೆ ಎಲ್ಲ ಒಲಿಕ್ ಬಂದ್ರೆ ಗೊತ್ತಾಗತ್ತೆ. ಅಲ್ಲ ಅದೇ ಅಲ್ಲ ಅವಕ ಎಲ್ಲ ಕೈ ಎತ್ತು. ಯಾವ ಕೈಯ ಅವಕ ಎಲ್ದವಂತ ಎಲ್ದು ಆಗ್ಬೋದು ಅಂತೈತಿ ಒಂದ್ ಕೊಟ್ರು ಉಚಿತ ಉಚಿತ. ಅಕ್ಕ ಹೆಣ್ ಮಗಿಲ್ನ ಏನಂದೆ ತೈಲೇದ ಓ ತೈಲೇದ ಒಂದು ಎಲ್ದು ಮೂರು ಇಪ್ಪತ್ಮೂರು ಕಲ್ಲ ಇಪ್ಪತ್ಮೂರು ಗುಣ ಬರ್ತದೆ ಮನುಷ್ಯಗಣ ದೇವಗಣ ಓನೋ ಕರೆಕ್ಟ್. ನೀನು ಬಹಳ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ಯಾ ಈ ಜಾತಕ ಬರೆಯೋದು ಆಮೇಲೆ ಏನೋ ಸಾಲ ಒಳಿ ನೋಡೋದು. ನಮ್ ತಾತನಿಂದ ಬಂದಿಲ್ಲ ನಿನ್ನಿಂದ ಏನೂ ಬಂದಿಲ್ಲ ನಂಗೆ ಇದೆಲ್ಲ. ನಮ್ಮ ತಾತ ನನ್ನ ಮ್ಯಾಚ್ ನಗದ ಕಾಲಿಕ್ಕಿದ್ನ ಇವನಿಗೆ. ಅಲ್ಲ ಇವನ್ ಏನಿದು ವಾಣಿ ಬಚ್ಚು ದದ್ದು ಬಲಪದ ಅಚ್ಚೆ ಹಾ ಬದೇ ಬೀಜ ತಂದು ಬದ ತಂದು ಬಿತ್ತದ ಅಲ್ಲೊಂದು 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 ಏನಿಲ್ಲ ಕಣಪ್ಪ ನಮ್ಮ ಅಪ್ಪಂದೇನು ಏನ್ ಕೊಡ್ತಾರಂತನೋ ಆ ಅವ್ರು ಹೆಣ್ಣು ಕೊಡ್ತಾರಂತ ಕೊಡ್ತಾರಂತೆ ಎಲ್ದು ಆಗ್ಬೋದು ಅಂತ ಹೇಳೈತೆ. ಅಕ್ಕಯ್ಯ ಮಾವ ಇಲ್ದಾಗ ಹೇಳು ಬರ್ತೀನಿ ಅಲ್ಲ ಮಾವಿಗೆ ಮೀಚವೇ
ಯವ್ವ ಮೇಯ್ತಿದ್ದು ನಂಗಂತೂ ಬೆದಕನವ. ಹ್ಞೂ ಆಯ್ತು ಬಿದು, ಕೊಟ್ಟಿದ್ದೆ ಕೊಟ್ಟಿದ್ದೇನೆ ಬಿದೇಪದಿ, ನಲ್ಲಿ ಲಗ್ನ ಕಚ್ಚಿಬಿಟ್ಟು ಮದುವೆ ಆಗ್ಬಿಟ್ಟೆನ. ಆಯ್ತು ಬಿಡು, ಅವ್ರಿಗೆ ಹೆಣ್ಣು ಕೊಡೋದೇ ಆದರೆ ನಾನು ಮದುವೆ ಮಾಡ್ಕೊಳಕ್ ರೆಡಿ ಇದ್ದೀನಿ. ಹೌದು ನೀನು ಅಲ್ಲಪ್ಪ, ನಿನಗೆ ನಾನು ಮದುವೆನ ಮಾಡ್ಕೊಳೋದು. ಯಪ್ಪ ಎಲ್ದು ಕೋದ್ ಬದಕನವ, ಇವಂಥದಿಲ್ಲ ಒಂದು ಕೋದು ಆತಕೆ ಬಿತ್ತು ಮ್ಯಾಲ ಕೆಲ್ಲಿ ಕಿಲ್ಸಲ್ಲ ಹಂಗೆ ನೋಡ್ಕೊಂತೀನಿ. ಅಲ್ರಿ ನಾನು ಯಜಮಾನ, ಮನೆ ಯಜಮಾನ, ತಂದೆ ಅನ್ನಿಸ್ಕೊಂಡ್ರೆ ಮನುಷ್ಯ ಮುಂದೆ ನಿಂತು ಮದುವೆ ಮಾಡ್ದೇನೆ. ಬೇರೆ ಮುಂದೆ ನಿಂತ್ಕೊಂಬತಕ್ಕನಪ್ಪ, ನೀನೇನ್ ನಿಂತ್ಕೊಂಬತ್ತ ಮುಂದೆ. ಅಲ್ವೋ ನಾ ನೀ ಜದಿಗೆ ಅನುಮತಿ ಕೊಡ್ದು ಸಾಕು. ಯಪ್ಪ ಆಮೇಲೆ ನೀನೇ ಹೋಗಿ ಹಾಕಿ ಬರೀವಂತೆ. ಲೇ ಪಪ್ಪ ಬಾರೋ ಇಲ್ಲಿ. ಮತ್ತೆ ಇವತ್ತು ಮಧ್ಯಾಹ್ನ ಒಂದ್ ಕೆಲ್ಸ ಆಯ್ತು. ಏನಾಯ್ತು ಅಂದ್ರೆ, ತೋಟ ಕಡೆಯಿಂದ ಬರ್ತಾ ಇದ್ದೆ. ಬರ್ತಾ ಇರ್ಬೇಕಾದ್ರೆ ಯಾರೋ ಒಂದ್ ಮೂರ್ ಜನ ಅಪರಿಚಿತ ವ್ಯಕ್ತಿಗಳು ನಮ್ಮ ಪುರದಯ್ಯ ಬಾಗ್ಲಕ್ ಕೂತಿದ್ರು. ನಮ್ಗೂ ಕೆಲ್ಸಕ್ ಬೇಕಾಗಿತ್ತಲ್ಲ, ಹಾಗಾಗಿ ಒಂದ್ ದಾಸೆ ತಗೊಂಡ್ ಬಂದೆ ಕಣ. ದಾಸೆ ಚೆನ್ನಾಗೈತು. ಚಟ್ನಿ ಬೇಕಾಗಿತ್ತು, ದೊನ್ನೆಂದು ಬೇಕಾಯ್ತು, ತುಪ್ಪ ಏನ್ ಬೇಕಾಗಿಲ್ವಾ? ಏ ಹೊಡೆದ ಬಿಟ್ರು ಹಲ್ಲೆಲ್ಲ ಎಂದು ಕೋಬಿಡ್ಬೇಕು. ಮನೆ ಕೆಲಸ ಮಾಡೋದಾಸಿನೋ ಗೊತ್ತಾಯ್ತು ಹೇಳು. ಮೂರು ವರಹ ಕೊಟ್ಟು ಮೂರು ವರಹ ಅದನ್ನ ಹಂಗೈತಪ್ಪ, ಮೂರು ಬದೆ ಮೂರು ವರ್ಷ. ಬಹಳ ಚೆನ್ನಾಗೈತೆ ಪಾಪ ಹೆಣ್ಮಗ, ಮನೆ ಕೆಲಸ ಮಾಡ್ಕೋತದೆ, ನಮ್ಗೆಲ್ಲ ಅಡಿಗೆ ಊಟ ಉಪಚಾರ ಎಲ್ಲ ಮಾಡಿರ್ತದ ಬಿಡ. ಹೌದಾ, ಖರ್ಚು ಅನ್ನ ಖರ್ಚಿನಿ 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 ಅಮ್ಮ ದಾಸಿ. ಎಲ್ಲಿ ಮನೆ ಕಂದೈತೊ ಏನ್ ಕತ್ತೋ. ಓ ಬಾಮ್ಮ ಬಾಮ್ಮ ಬಾ ಬಾಮ್ಮ ಬಾಮ್ಮ ನೋಡಮ್ಮ, ಇವನೇ ನನ್ನ ವಂಶೋದ್ಧಾರಕ. ಬಾಬಾ ನನ್ನ ಪ್ರೀತಿಯ ಪುತ್ರ, ಸಮಸ್ತ ಒಡೆಯ. ಬೇಡ ಕಣೋ, ಸಣ್ಣಗಾಗ್ಬಿಡ್ತೀಯ, ಅದನ್ನ ಈಗಲೇ ಸಣ್ಣಗಾಗ್ಬಿಟ್ಟಿದ್ಯ, ಹಂಗೆಲ್ಲ ಮಾಡಬಾರ್ದು. ನೋಡಮ್ಮ ನನ್ನ ಮಗ ಏನೇನು ಹೇಳ್ಬೇಕು ಅದನ್ನ ಹೇಳಿಬಿಡ್ತದೇ. ಬೇಡವೋ ನೋಡ್ದ ಹೇಳ್ದೆ, ಬೇಡ ಕೊಡು ಬೇಡ ಕೊಡು. ಒಂದ್ ಕತೆ ಮಾಡಬಾರ್ದು, ಮಾಡಕ್ ಹೋದ್ರೆ ಆಗಬಾರದು ಕೆಳಗಡೆ ಆಗ್ತದೆ. ಅಪ್ಪಾಜಿ ಒಂದ್ ಕತೆ, ಒಂದ್ ಕಥೆಗೆ ಬೇಡ, ಕತೆ ಗೀತೆ ಬೇಡ. ಈಗ ನಾನು ಹೇಳ್ದಷ್ಟೇ ಕೇಳಿ. ಏನ್ ಬೇಡವಾ? ನೀ ಬೀಡಪ್ಪ, ನಮ್ ಸೌಡಾರ್ಥನಾಗದು ಪಕ್ಕದ ಕಲಿಂಗ ದಾಸದು ಎಲ್ಲಾರು ಓದಂತ ಒಂದ್ ಪ್ರಜೆ ಇಷ್ಟಪಟ್ಟಿದಂತೆ. ಆ ಸ್ಪರ್ಧೆಯಲ್ಲಿ ಏನಾಯ್ತಂತೆ, ಎಲ್ಲಾ ದೇಶರು ಬಂದು ಬಟ್ರ 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 ಎಲ್ಲ ಬಿಟ್ಕೊಂಡು ಅಂತ ಯಾರಿಗೂ ಬರಲ್ವಂತೆ ಬಹುಮಾನ. ಬಹುಮಾನ ನಮ್ ದೇಶ ನೋದ್ನಂತೆ ಶಬ್ದ ಇಲ್ಲ ಇಲ್ಲ ಅಪ್ಪಾಜಿ, ಶಬ್ದನೇ ಕೇಳಿಸ್ಲಿಲ್ವಂತೆ. ಸುಮ್ಮೊಂದು ಹೋಗ್ಬಿಟ್ಟಂತೆ ಅಲ್ಲಿರೋರು ಎಲ್ಲ ಮೂಬಿಟ್ಟಂತೆ. ನಮ್ ದೇಶಕ್ಕೆ ಮೊದಲನೇ ಬಹುಮಾನ, ಅವರೆಲ್ಲ ಬಟ್ರ 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 ಬಿಟ್ರು ಇಲ್ವಂತೆ. ವಾಸನೆಗೆ ಬಹುಮಾನ ಹಂಗೆ. ಆಯ್ತು ಈಗ ನಾನು ಹೇಳ್ದಂಗೆ ಹೇಳ್ಬೇಕು ನೀನು. ಆಯ್ತು ಆಯ್ತಾ, ತಿಳಿತಾ? ತಿಳಿತು. ಒಂದು ದಿನಕ್ಕೆ 24 ಗಂಟೆ, ಒಂದು ದಿನಕ್ಕೆ 34 ಗಂಟೆ. ತಗದು ಮುಖದ ಮೇಲೆ ಬರ್ಸ್ಬಿಡ್ತೀನಿ. ಅಲ್ಲಲ್ಲಿ ನಾನು 24 ನೀನು 34, ನಾನು ನಿಮ್ಮ ಅಪ್ಪ ಕಣೋ. ನಾನು ನಿಮ್ಮ ಅಪ್ಪ ಕಣೋ. ಲೇ ಬೇಡವೋ, ಲೇ ಬೇಡವೋ, ಲೇ ದಂಡಪಾಲ, ಲೇ ದಂಡಪಾಲ. ಜನ ಇದಾರೋ? ಜನ ಇದಾರ? ಹಾಗೆಲ್ಲ ಮಾಡಬಾರ್ದಪ್ಪ, ಹಾಗೆಲ್ಲ ಮಾಡ್ಬಾರ್ದಪ್ಪ. ಹಿರಿಯರಿಗೆ ಗೌರವ ಕೊಡ್ಬೇಕು, ಹಿರಿಯರಿಗೆ ಗೌರವ ಕೊಡ್ಬೇಕು. ಬಿದ್ದು ಹೋಗ, ನಾಯಿ ಕಡ್ಬಿಡ್ತೇನೆ ರೀ ಅವಾಗನ. ಲೇ ಅಮಾವಾಸ್ಯೆ ಹಿಂದೆ ಮುಂದೆ ಈ ಒಂದು ರೀತಿ ಏನೋ ಮೈ ಸೇರಿಬಿಡ್ತದೆ ಅಂತ ಮಾತಾಡ್ತಾರೆ ಹಿರಿಯರು. ಏನು ಸೇರಿಲ್ಲ, ಏನು ಸೇರಿಲ್ಲ, ಅಲ್ಲ ಅದು ಬಿಡಿಸ್ಕೊಂಬಿಡೋಣ ಈಗಲೇ ಅಂತ. ಹಂಗಂತಿದಂಗ ನೀನ್ ನಾಲ್ಗೆ ಅದಕ್ಕೆ ಹೇಳೋದು, ದೊಡ್ಡವ್ರ ಮಾತು ಕೇಳೋಣ. ಹೇಳ್ದಂಗೆ ಹೇಳು, ಒಂದು ದಿನಕ್ಕೆ 24 ಗಂಟೆ, ಒಂದು ದಿನಕ್ಕೆ 24 ಗಂಟೆ, 23 ಗಂಟೆಗಳ ಕಾಲ ಕೆಲಸ ಮಾಡ್ಬೇಕು, 23 ಗಂಟೆಗಳ ಕಾಲ ಕೆಲಸ ಮಾಡ್ಬೇಕು, 1 ಗಂಟೆ ಮಾತ್ರ ವಿಶ್ರಾಂತಿ ಪಡಿಬೇಕು, ವಿಶ್ರಾಂತಿ ಪಡಿಬೇಕು. ತಿಳಿತನಾ? ಮದುವೆ ಮಾಡಲ್ಲ ನಾನು, ಅತಿ ಆಗ್ಬಿಡ್ತು. ನಡಪಾಲ ಬಾರೋ ಇಲ್ಲಿ ನಿನ್ಗೆ ಈ ತರ ಕೇಳದಿಲ್ಲ ನೋಡು. ಈಗ ಆಯ್ತು, ಎಲ್ಲ ಮುಗಿದೋಯ್ತು. ಅಲ್ಲಿ ನಮ್ ಬಾಳೆ ತೋಟ ಕಾಣಿಸುತ್ತಲ್ವ? ಏ ರಾಮ ಲಕ್ಷ್ಮಣ್ ನಿಂಜ ಅವ್ರು ಹಿಂದೆ ನೋಡು, ಕೊನೆ ಬಹಳ ಚೆನ್ನಾಗಿದೆಯಲ್ವಾ ನೋಡು. ರಾಮ ಲಕ್ಷ್ಮಣ ಇಬ್ರು ಸೇರ್ಕೊಂಡ್ ಪಕ್ಕಕ್ಕೊಬ್ದವ್ರು ಯಾಕೋ ಕೈ ಆಡ್ಸಂಗ್ ಕಾಣ್ತಾರೆ, ಕೂಡ ನೋಡ್ಕೊಂಬಾ.
ಬಡ್ಡಿ ಮಗನ್ ತಂದು ಅಪ್ಪ ಅನ್ನ ಪರಿಜ್ಞಾನ ಇಲ್ದೇನೆ ಲೇ ಏನೋ ಏನ ಮಾಡ್ತೀಯ ಅಲ್ಲಕ್ಕ ನೀನೇ ಅಲ್ವಾ ಹೇಳಿತ್ತು ನಾನು ಹೇಳ್ದಂಗೆ ಕೇಳು ಅಂತ ಹೇಳಿದ್ದೆ ಆಯ್ತು ಬಜಪ್ಪ ಹಾಗು ನಾನು ತೋಟದ ಕಡೆ ಹೋಗ್ಬರ್ತೀನಿ ಅಂಡೆ ಒಲೆ ಉರಿ ಹಾಕು ಬಂದ ತಕ್ಷಣ ಜಳಕ ಮಾಡ್ಬೇಕು ಹಂಗೆ ಅಂಡೆ ಒಲೆ ಪೂಜೆ ಹಾಕು ಜಳಕ ಮಾಡ್ಬೇಕು ನೀನ್ ದ್ವಾದ್ಬಲ ಪದಕೋದ ಕೊಲ್ಚಿಕನಪ್ಪ ದಾಸೆ ಅಡ್ಡ ಗೊತ್ತಾಯ್ತ ನಮ್ಮ ಅಪ್ಪೇಲಿಟ್ಟು ಗೊತ್ತಾಯ್ತು ಹೌದು ಅಡ್ಡ ಯಾದಮ್ಮ ಈತ ಈತನು ನನ್ನ ಮಗನಲ್ಲ ಬೇಡ ಈತನು ನಿನ್ನ ಮಗನೇ ನಮ್ಮಪ್ಪ ಕೊಂಡ್ಕೊಳ್ಬೇಕಾರೆ ಈತನು ಇದ್ದಾನೆ ಹೌದು ಅಡ್ಡ ಅಪ್ಪಾಜಿ ಹೇಳಪ್ಪ ಸದ್ಯಕ್ ಬಂದಲ್ಲ ಈಗ ಕೊಂದ್ಕೊಳ್ಬೇಕಾರೆ ಈತನು ಇದ್ದಾನೆ ಹೌದು ಇದ್ದಾನು ಏನು ಈಗ ಏನೋ ನಾನು ನಿಮ್ಮಪ್ಪ ಸ್ವಲ್ಪ ಭಕ್ತಿ ಇರ್ಲು ಅಲ್ಲ ಆ ಹುಡುಗಿಗೆ ದಿನಕ್ಕೆ ಅತ್ಪಬೇಕಿ ಅನ್ನೋದೇ ಒಚ್ಚಕ್ಕೆ ತಾತು ಆಹಾಹಾ 45 ಸೇರೆ ಅಕ್ಕಿ ಆಯ್ತು ಕಂದ 45 ಸೇರೆ ಅಕ್ಕಿಲಿ ಏನೇನು ಮಾಡ್ಬೋದು ಏನೇನು ಮಾಡ್ಬೋದು ಕುಮಾರ ಓದದ್ಗಾಕಿ ಬಂದದ್ಗಾಕಿ ನನ್ನ ಮದುವೆ ಮಾಡಿ ಕೇಳ್ರಿ ಸೋಮನ ಮಾಡಿ ಯಾರನ್ನೂ ಕರೆಯಂಗಿಲ್ಲ ನನ್ನ ಗಂಡು ಮಗಿನ ನಾಮಕರಣ ಮಾಡಿ ಒಂದು ತೂತ್ ತಾಕಂಗೇ ಇಲ್ಲ ನಿನ್ ತಿಥಿ ಮಾಡಿ ಹೊಡೆದು ಬಿಟ್ರಲ್ಲೇ ಏ ನಮ್ ತಾತಂದು ಒಂದು ಹೇಳು ಮಾಡ್ಬೋದಾಗಿತ್ತು ಮಾಡ್ಬೋದು ಮಾಡ್ಬೋದು ಬಿಡು 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 ಅದ್ರ ಬಗ್ಗೆ ಚಿಂತೆ ಇಲ್ಲ ಬಿಡು ಈಗ ಒದಗನ್ನ ಹಿಂಗೆ ಏ ಪಾಪ ಅವನಿಗೆ ಕೂಡ ಅಂದ್ರೆ ನಮ್ಮ ಮನೇಲಿ ಇಷ್ಟೆಲ್ಲ ಕೆಲಸ ಕಾರ್ಯ ಆಗುತ್ತೆ ಆದ್ರೆ ಹುಡುಗ ನಮ್ಗೆ ಏನ್ ಬೇಕು ಬೇಡ ಎಲ್ಲಿ ಆದ್ರೂ ಹಾಳಾಗಿ ಹೋಗ್ಲಿ ಹೋಗ್ಲಿ ನಮ್ಗೆ ಅದ್ರ ಚಿಂತೆ ಬೇಡ ಬೇಡ ಹಿಂದೆ ನಮ್ಮ ಮನೆ ಬಿಟ್ಟು ಆಚೆ ಕಳ್ಸ್ಬಿಡೋ ಕಳ್ಸಣ ಕಳ್ಸ್ತೀಯ ಅಂಡವಳ್ಗೆ ಹಂಗೆ ಪೂಜೆ ಹಾಕು ನಾನು ನೀನ್ ಅಂಡವಳ್ಗೆ ಪೂಜೆ ಹಾಕು ಉರಿನ ಹಾಕ್ಬೇಕು ಹಾಕ್ಬೇಕು ಜಲಕ ಮಾಡ್ಬೇಕಲ್ಲ ನಾನ್ ಮಾಡ್ಬೇಕು ಹಲೋ ಏ ದಾಚಿ ನಮ್ಮ ಅಪ್ಪಾಜಿ ಎಲ್ಲಿ ಗೊತ್ತಾಯ್ತಾನೆ ಅಣ್ಣ ತಗ ತಗ ಬಾದಿಡಿ ಅಡ್ಡ ಕುಮಾರ ಅವೆಲ್ಲ ಆಗಲ್ಲ ನಿನ್ ಕೊಟ್ಟ ಅನ್ನದಲ್ಲಿ ಇಬ್ರು ಊಟ ಮಾಡಿದ್ರೆ ಕೆಲಸ ನೆದಕಿಲ್ಲ ನೆದಕಿಲ್ಲ ಒಡೆಯರೆ ನಾನು ತಾಯಿಯನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಒಡೆಯರೆ ದಯವಿಟ್ಟು ನನ್ನನ್ನು ಕಳಿಸಬೇಡಿ ಒಡೆಯರೆ ನನಗೆ 3 ದಿವಸ ಅವಕಾಶ ಕೊಡಿ ಅಷ್ಟರಲ್ಲಿ ಈ ನನ್ನ ತಂದೆ ನಿಂದು ಈ ಪುರದಲ್ಲಿ ಯಾರ ಮನೆಯಲ್ಲಾರು ಇರಿಸಿದ್ರು ನಿನ್ನ ಬೇಡ ಒಳೆಯ ಬೇಡಿ
ನಾನು ತಾಯಿಯನ್ನು ಬಿಟ್ಟು ಎಲ್ಲಿಗೆ ಹೋಗಲಿ? ನನ್ನ ಚಲೋರು ಯಾರು? ತಾಯಿಯವರಿತ್ತು ಬೇರೆ ಆಚೆ ಇಲ್ಲ ಒಡೆಯರು, ದಯವಿಟ್ಟು ನನ್ನ ಕಳಿಸಬೇಡಿ ಒಡೆಯರು. ಕಳಿಸಾಯ್ತು ಮಾತಾದ ಮೇಲೆ ಅಲ್ಲ ಮಂಕ್ತಿ ಒತ್ಕೋ ತಗ ದೋದಲ್ಲಿ ಹೋಗ್ಬೇಕಂತ ಮಾತಾಡ್ಕೊಂಡೋಗ ಅಚ್ಚ ನಿನ್ ಮಾತು ಬಳು ಸಕ್ಕ ಕಾಣ್ಲಾರ ಬಾಡಿ ಮಟ್ಟ ಮಗನಾರ್ಲ ಹೈ ಅಚ್ಚ ನಿನ್ ಮಾತು ಸಕ್ಕ ಕಾಣ್ಲ ಲಕ್ಷಾರ ಮಾಡ ಬಡ್ಡಿ ಮಗನಾರ್ಲ ಲಕ್ಷಾರ ಆಹಾ ಲಕ್ಷಾರ ಆಹಾ ಲಕ್ಷಾರ ಅಚ್ಚ ನಿನ್ ಮಾತು ಬಲು ಸಕ್ಕ ಕಾಣ್ಲ ಲಕ್ಷಾರ ಮಾಡ ಬಟ್ಟ ಮಗನಾರ್ಲ ನಕ್ಸಾರ ಆ ನಕ್ಸಾರ ಸಾಕಾಗೋಯ್ತದ ಕಣಪ್ಪ. ಮುಂದೆ ಹೊಟ್ಟೆ ಹಿಂದೆ ಬಟ್ಟೆ ಒಗ್ದು 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 ಸುಸ್ತಾಗಿ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಅಯ್ಯಯ್ಯೋ ಹಾ 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 ಹೇ ನಾವ್ ಯಾರು ಅಂದ್ಕಂಡ್ರ? ಹಾ ಅಕ್ಸ ಈ ಊರಿನ ಬಟ್ಟೆನೆಲ್ಲ ಒಗ್ದು ಒಗ್ದು ಎಲ್ಲರೂ ನಂತಕ್ಕೆ ಬರ್ತಾರೆ. ಏನ್ ಮಾಡೋಣ, ನಮ್ದು ಮಾಡಿ ನಮ್ದು ಮಾಡಿ ಅಂತಾರೆ. ಏನು ಮಾಡೋಕ್ಕಲ್ಲ, ಮಾಡಿ ಮಾಡಿ ಹಿಂಗೆ ಆಗಿದ್ದೀನಿ. ಹಾ ನಾನೇ ಸುಮಾರದ ಅಂದ್ಕೊಂಡಿದ್ನ, ಒಂದಲ್ಲ ಎರಡಲ್ಲ ನಾಲ್ಕು ಮದುವೆ ಆಗಿದ್ದೀನಿ, ಆದ್ರೆ ಒಬ್ರು ನಂತವಿಲ್ಲ. ಎಲ್ಲ ಆರಾರು ತಿಂಗಳು ಮೂರು ಮೂರು ತಿಂಗಳು ಓಡಾಗ್ಬಿಟ್ರು. ಈಗ ಒಬ್ಳನ್ನ ಕರ್ಕೊಂಬಂದಿದ್ದೆ, ಅವಳು ಹಿಂದೆ ಬತ್ತಾ ಇದ್ಲು, ಅದು ಎಲ್ಲೂ ಓದ್ಲು ಅಂತ ಗೊತ್ತಿಲ್ಲ. ಹಾ ಅವಳು ಸಕ್ಕತ್ತಾಗವಳೆ, ಕೆಂಪ್ಗೆ ಬೆಳ್ಳಿ ಕೆಂಪ್ ಕೆಂಪ್ಗೆ ಅವಳೆ. ನೋಡೋಣ ಎತ್ತೋದ್ಲು. ಏ ಲಕ್ಷ್ಮೀ ಲಕ್ಷ್ಮೀ, ಏ ಕತ್ತೆ ಎಲ್ಲೆಲ್ಲ ಹೋಗ್ತಾವ ಬಾರಲೇ ಎಲ್ಲಿದೆ? ಕಣ್ಣ ದಡ್ಬಡ್ ಬತ್ತಿ ಕಣ ಅತ್ತೆಗೆ ಊಟಕ್ಕಾಕಿ ಕತ್ತೆ ಎಂಬುದು ಬರೋದು ತಡವಾಯ್ತು. ಬತ್ತಿ ಕಣ ದಡ್ಬಡ್ ಬತ್ತಿ ಕಣ ಬಾರೆ ಬಾರೆ ನೀನು ಬಾರೆ 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 ನೀನು ಬಾರೆ ಬಾರೆ ಲಕ್ಷ್ಮಿ ಬತ್ತಿ ಕಣ ದಡ್ಬಡ್ ಬತ್ತಿ ಕಣ ಅತ್ತೆಗೆ ಊಟಕ್ಕಾಕಿ ಕತ್ತೆ ಎಂಬುದು ಬರೋದು ತಡವಾಯ್ತು. ಎತ್ತೋಗಿದ್ದೆ ನೀನು ಎತ್ತೋಗಿದ್ದೆ ನನ್ನ ಚತ್ತೋಗಿದ್ದೆ ನೀನು ಎಲ್ಲೋಗಿದ್ದೆ ನೀನು ಎತ್ತೋಗಿದ್ದೆ. ಏ ಲಕ್ಷ್ಮಿ ಕಳ್ಳಾಟ ಆಡ್ಬೇಡ ಕೊಲ್ಲಿ ಈ ಕೇನು ಮಕ್ಕ ಸುಳ್ಳೆ ಸುಳ್ಳೆ ಅಂತೀಯಲ್ಲ ಸುಳ್ಳೇ ನರಿ ಅಂತ ಬತ್ತಿ ಕಣ ಇವನ್ ಯಾಕೆ ಹಿಂಗ ಒಳ್ಳೆ ನಾಯಿ ಬಡ್ಕಂಡಂಗ್ ಬಡ್ಕಂತ ಒಂದೇ ಸಮಕ ಅಲ್ಲ ಕಣೆ, ನಾನ್ ಹಿಂದೆ ಬತ್ತಿದ್ದಳು ಹಂಗೆ ಮಂಗ್ ಆಗ್ಬಿಟ್ಟಲ್ಲ, ಎಲ್ಗಾವಾಗಿದ್ದ ನೀನು? ನಾನು ಎಷ್ಟಂತ ಕೂಕಣ ವಶಿಷಿ ಹತ್ತೋಗ್ತಾವ್ ಇತ್ತೋಗ್ತಾವ್ ಎಲ್ಲೆಲ್ಲ ಹೋಗ್ತಾವ್ರಿ ಅಣ್ಣ, ಏನಂತ ಮಾಡೋಣ? ನಾನು ವಶಿ ಶಾನ್ಬಾಗ್ ಮಾಡ್ಲಿಕ್ಕೆ ಹೋಗಿದ್ದೆ. ಇಲ್ಲ ಇವಳ ಅಲ್ಲಿಗೆ ಯಾಕೆ ಹೋಗಿದ್ದ? ಶಾನ್ಬಾಗ್ ಅಂತ ಕೈ ವಗೆಪುಡಿ ಸಿಂಬರಣ ಅಂತ. ಇಲ್ಲ ಶಾನ್ ಭೋಗ ಶಾನ್ ಭೋಗ ಏನೋ ಶಾಯಿಗೆ ಹೊತ್ಬಿಟ್ನ. ಏ ರಾತ್ರಿ ನೀನೇ ಹೊತ್ತಿದ್ದಲ್ಲ ಅವನಿಗೆ ಶಕ್ತಿ ಇಲ್ಲ ಹೊತ್ತಕ್ಕೆ, ಇನ್ನೆಲ್ಲಿಂದ ಹೊತ್ತೇನ ಅವನು? ಅದಿರ್ಲಿ ಶಾನ್ ಭೋಗ ಈಗ ಕೂಗಿಟ್ಟಾಕೆ. ಏ ಎಲ್ಲ ಕಡೆ ಎಷ್ಟು ಕೆಲಸ ಇದೆ ಮಾಡ್ಬೇಕು, ನಾನೊಬ್ಬ ನಮ್ಮ ಹಬ್ಬಕ್ಕೆಲ್ಲ ಆಗುತ್ತೇನೆ, ಎಷ್ಟೊಂದು ಮಾಡೋಣ ನಾನು. ಅಯ್ಯೋ ಮನಿ ಆಡವಾಗ ಇವನ್ ಯಾಕೆ ಹಿಂಗ್ ಬಾಯ್ ಬಿಡ್ಕಂತವ್ನಿ? ಹಂಗ್ ಸಾಕ್ತೀನಿ ಹಿಂಗ್ ಸಾಕ್ತೀನಿ ಅಂತ ಹೇಳಿ ಕರ್ಕೊಂಬಂದ್ ಇಲ್ಲಿ ಬಟ್ಟೆ ಹೋಗಿ ಈ ಕಡೆ ಬೇರೆಗಿಂತ ಹೋಗು ಅವ್ರಿಗೆಲ್ಲ ಕೊಡು ಅಂತೇಳಿ ಒಂದೇ ಸಮಕ್ ಕೊಡು ಇಕ್ಕಂತದಲ್ಲ. ಯಾಕೆ ನೀನ್ ಚೆನ್ನಾಗಿ ಸಾಕಿಲ್ ಬೇರೆ ನೋಡಿ, ಚೆನ್ನಾಗಿ ಕೆಂಪ್ ಕೆಂಪ್ ಸಾಕಿದ್ದೀನಿ. ಏನಪ್ಪ ಹಂಗ್ ಸಾಕಿರೋದು? ಈ ಜಾಕೆಟ್ ನೋಡಿರ ಅಕ್ಕಯಿಂದ ಆತು, ಈ ಸೀರ್ ನೋಡಿ ರಾವ ಕೈಯಿಂದ ಆತು. ಎಲ್ಲ ಒಗೆಕ್ ಬಂದ್ರೆ ಹಂಗೆ ತಗೊಂಡ್ಬಿಡ್ತೀಯ? ಈ ಸರ ನೋಡಿ ಅಲ್ಲಿ ಕುಂತಾರಲ್ಲ ಯಜಮಾನ್ ಅವ್ರದ್ದಾತು.
ನೀನೇನಪ್ಪ ತಂದ ಹಾಕಿ ನಾನು ಸಾಕಿರೋದು ಬಿಡ, ಇನ್ನ ಚೆನ್ನಾಗಿ ಸಾಕ್ತೀನಿ ಬಿಡ, ಇನ್ನ ಯೋಚನೆ ಮಾಡಬೇಡ. ಈ ಕಡೆ ಬೀದಗಾಸಿ ಓದ್ತಾನೆ, ಆ ಕಡೆ ಬೀದಗಾಸಿ ಓದ್ತಂಕಂಡ್ರಕ್ಕ ಇವ್ರು ಕಟ್ಕೊಂಡ್ಕಿಂತ ಬರ ಇದೇ ಗೋಲ್ಡ್ ನಂಗೆ. ಈಗ ನೋಡೇ ನೀನ್ ಚೆನ್ನಾಗಿ ಸಕ್ಕ ಇವಾಗ ಸಕ್ಕ ಬರೋಣ ಸಿದ್ದಬೈರಿನ ಜೊತೆ ಬಂದ್ರೆ ಹಂಗ ನೋಡ್ಕೊಂಬಿಡಣ ನನ್ನ. ಏ ಬಿಟ್ಬಿಡ ಅವನ್ನ, ಅವನ ಆಗ್ಲಿಂದ ಇಲ್ಲೇ ಇದ್ದ ಇವ್ ನಿಂಗೆ ಹೋಗಿದೆ. ಈಗ ಅವನ್ ಜೊತೆಗೆ ಹೋದ್ರೆ ಹಂಗ ಪ್ಯಾಕೆಟ್ ಸಿಗ್ತವೆ. ಏ ನೀ ಬಡ್ಕೊಂಬಿಡ, ಒಂದ್ ಕೆಲ್ಸ ಮಾಡೆ ನೋಡು, ಈ ಕೆರೆ ಏರಿ ಮೇಲೆ ಕೂತ್ಕೋ, ನಾನ್ ಬಟ್ಟೆ ಒಗಿತೀನಿ, ನೀನ್ ಆರಾಮಾಗಿರ. ನೀನು ಸರಿನಾ ಬರೇ ಮಾಯ್ಕಾಯ್ ಹೋಗ ಶಾನ್ ಬಗ್ಗೆ ಮಂತ ಹೋಯ್ದ್ನ. ಏನಂತ ಗೊತ್ತಾ? ನೀನ್ ಬಹಳ ಒಳ್ಳೆ ಹುಡುಗಿ ಅಂದ. ಅಲೇ ಹುಳ, ಅವನಿಗೆ ಒಂದ್ ಗತಿ ಕಾಣಿಸ್ತೀರಿ ಇರು ಶಾಂತ ಭಗವಿಗೆ, ಅವನೇ ನನ್ನ ಶತ್ರು ಆಗ್ತಾನಲ್ಲ. ಮಗ ಡೋಬಿ ಇವನ್ ಹಿಂದೆ ಇಸ್ತಿ ಪೆಟ್ಟಿಗೆ ಬಿಟ್ರು ಬೇರೆ ಏನು ಇಲ್ಲ ಅಂತವ. ಇವನ್ ಮನೆ ಹೋಗಿ ಹೋಗಿ ಗುಬ್ಬೆ ಕುಕ್ಕಂಡು ಇವತ್ತು ಇಲ್ಲಿ ಬಂದು ಬೇಡಲ್ರಿ ಇವ್ ನಿಮ್ಷ ಇಲ್ಲಿ ಬಿಡ, ಇರ್ಲಿ ಬಿಡ. ಈಗ ಆಯ್ತು ಕಟ್ಟ ಕಾಯಕ ಒಳ್ಳೆ ದುಡ್ಡು ಕಾಯ್ಬೇಕು. ನಾನು ಒಂದ್ ಹುಡುಗನ್ನ ಕರ್ಕೊಂಬಂದ್ ನಿನ್ ಜೊತೆಗೆ ಇರ್ತೀನಿ. ಆಯ್ತು, ಇಲ್ಲ ಅಂದ್ರೆ ಮೂರ್ ಕಣ್ಣಿನ ಸಿಪ್ ಕೊಟ್ಬಿಟ್ಟು ಮೂರು ನಾಮ ಬಳದ್ ಬಿಟ್ಟು ಹಂಗ್ ಮಾಡ. ನಮ್ಮ ಮಗು ಆಯ್ತಲ್ಲ, ನಮ್ಮ ಮಗನ್ ತಮ್ಮನ ಜೊತೆ ಪೋಯ. ಏ ಬೇಡ ಬೇಡ, ಹಂಗ್ ಮಾಡ್ಬೇಡ. ನಿನ್ಗೆ ಒಬ್ಬ ಕೆಲ್ಸ ಹುಡುಗ ಬೇಕಾತಾನೆ? ಬೇಕು. ಆಯ್ತು ಬಾರೆ, ಕರ್ಕೊಂಬರೋಣ ಬಾರೆ. ಆಯ್ತು ನೋಡಿ ನೋಡೋಣ. ನಾವು ಕುಮಾರ ಅಮ್ಮ ಅಮ್ಮ ಪುರಜನರಿ, ಈ ದಿನ ಹೆತ್ತ ಮಗುವನ್ನು ಸಾಕಲು ಶಕ್ತಿ ಇಲ್ಲದೆ ಈ ಪುರ ಬೀದರಿಗೆ ಮಾರಲು ಬಂದಿರುವೆನು. ಇಲ್ಲಿ ಯಾರು ಒಂದರು ಕೊಂಡುಕೊಳ್ಳರು ಇದ್ದರೆ ಮುಂದೆ ಬನ್ನಿ ಸ್ವಾಮಿ. ಹೇಳಿ ಕುಂಕುಡ ಬೇಡ. ಅಮ್ಮ ಯಾರ ಅಮ್ಮ, ಯಾರಮ್ಮ ನೀನು ಈ ರೀತಿಯಾಗಿ ಮಗುವನ್ನು ಕರೆದುಕೊಂಡು ಮಾರಲು ಬಂದಿರಲಿಲ್ಲ ಏಕೆ ತಾಯಿ? ಈ ಮಗು ನನ್ನ ಕಂದನು ಸಾಕಲು ಶಕ್ತಿ ಇಲ್ಲದೆ ಮಾರಲು ಈ ಪುರದ ಬೀದಿಗೆ ಬಂದಿರುವೆನು. ಇಲ್ಲಿ ಯಾರು ಕೊಂಡುಕೊಳ್ಳುವರು ಇಲ್ಲದಿದ್ದರಿಂದ ವ್ಯಸನೊಂದು ಕೊಡ್ತೀನಿ ನೀನು ಅಂಡ. ಅಮ್ಮ ನೀನು ಚಿಂತಿಸಬೇಡ ತಾಯಿ, ನಾನು ಈ ತಿಮ್ಮ ಜಟ್ಟರ ಮನೆಯಲ್ಲಿ ಸುಖವಾಗಿ ಇರುತ್ತೇನೆ ತಾಯಿ. ನನ್ನನ್ನು ಸಂತೋಷದಿಂದ ಆಶೀರ್ವದಿಸಿ ಕಳಿಸು ತಾಯಿ, ಕಳಿಸು. ಆಗಲಿ ಕುಮಾರ, ಕುಮಾರ ನೀನು ಕೆಟ್ಟವರ ಸಂಗಡ ತಿರುಗಿಡಬೇಡ, ಸುಳ್ಳನ್ನು ಮಾತ್ರ ಹೇಳಬೇಡ. ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನು ಮಾತ್ರ ಬಿಡಬೇಡ ಹೋಗು ಕುಮಾರ. ನೀನಿನ್ನು ಹೋಗಿ ಬಾ ಕುಮಾರ. ಅಮ್ಮ ಕುಮಾರ
ಹೋಗ್ಲಿ ಅಮ್ಮ. ಕದ್ದ ಕುಮಾರ ಚಿತ್ರ ಹೋಗಿ ಬರುವೆಯ ಕಂದ ಹೋಗಿ ಬರುವೆಯ ಕದ ಕುಮಾರ ಕದ ಹೋಗಿ ಬರುವೆಯ ಕಂದ ಹೋಗಿ ಬರುವೆಯ ಕದ ಕುಮಾರ ಆ